ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಜತಾ ಅಂತಂದ್ಬಿಟ್ಟು, ನಾನು PhD ಇನ್ ಹೈಡ್ರೋಫೋನಿಕ್ಸ್ ಆ್ಯಂಡ್ ಏರೋಫೋನಿಕ್ಸ್, ಅಂತಂದರೆ ಮಣ್ಣು ರಹಿತ ಕೃಷಿಯಲ್ಲಿ ಯಾವ ರೀತಿ ಸೀಡ್ ಪ್ರೊಡಕ್ಷನ್ ಮಾಡಬಹುದು ಅಂತ ಅಂದ್ಬಿಟ್ಟು ನನ್ನ ಅಧ್ಯಯನ ಮುಗಿಸಿ ನಂತರ ಇಲ್ಲಿ ಸಾಯಿಲ್ ಲೆಸ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದೇನಪ್ಪ ಇದು ಸಾಯಿಲ್ ಲೆಸ್ ಅಗ್ರಿಕಲ್ಚರ್, ಸಾಯಿಲ್ ಲೆಸ್ ಪ್ರಾಜೆಕ್ಟ್ ಅಂದ್ರೆ ಮಣ್ಣು ರಹಿತ ಹೇಗೆ ಕೃಷಿ ಮಾಡಬಹುದು? ಅದು ಅಲ್ಲದಲ್ಲ ಇವಾಗ ಸದ್ಗುರುಗಳು ಬೇರೆ ಸೇಫ್ ಸಾಯಿಲ್ ಕಾನ್ಸೆಪ್ಟ್ ಬೇರೆ ನಡೆಸ್ತಾ ಇದ್ದಾರೆ. ಈ ಮುಖಾಂತರ ಏನಂತಂತಂದರೆ ಎಲ್ಲಿ ಎಲ್ಲಿ ಫಾರ್ ಎಕ್ಸಾಂಪಲ್ ಸೆಲಿನಿಟಿ ಎಫೆಕ್ಟೆಡ್ ಲ್ಯಾಂಡು, ಡ್ರಾಟ್ ಎಫೆಕ್ಟೆಡ್ ಲ್ಯಾಂಡ್ ಅಂತ ಅಂತೀವಿ, ಎಲ್ಲೆಲ್ಲಿ ನಮಗೀಗ ತುಂಬ ಉಪ್ಪಿನಂಶ ಜಾಸ್ತಿ ಇದೆ, ಎಲ್ಲಿ ಬಂಡೆಕಲ್ಗಳು ಜಾಸ್ತಿ ಇರುತ್ತೆ ಅಥವಾ ಎಲ್ಲಿ ನೀರು ಕಮ್ಮಿ ಇರುತ್ತೆ ಅಂಥ ಕಡೆ ನಾವು ಯಾವ ರೀತಿ ಕೃಷಿ ಮಾಡ್ಬೋದು, ಅಥವಾ ಈ ಬೆಂಗಳೂರಂಥ ದೊಡ್ಡ ಸಿಟಿಗೆ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪು ತರಕಾರಿಗಳು ಫ್ರೆಶ್ ಆಗಬೇಕು ಅಂತ ನೋಡ್ತಾರೆ. ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ ಸುತ್ತಮುತ್ತ ಸೀವೇಜ್ ವಾಟರು ಎಲ್ಲ ಕಡೆ ಬೆಳೀತಾ ಇದ್ದಾರೆ. ಅದನ್ನು ಚೆಕ್ ಮಾಡಿದ್ರೆ ಹೆವಿ ಮೆಟಲ್ ಕಂಟಾಮಿನೇಷನ್ ಇದೆ ಮತ್ತು ಮೈಕ್ರೋಬಿಯಲ್ ಕಂಟಾಮಿನೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ನಾವು ಆರೋಗ್ಯ ಮತ್ತು ಪೌಷ್ಟಿಕ ಆಹಾರಗಳನ್ನು ಮಣ್ಣು ಇಲ್ಲದಲ್ಲೇ ಬೆಳಿಬಹುದು ಅನ್ನೋದನ್ನು ನಾವಿಲ್ಲಿ GKVKಯಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈ ಎಂಟೈರ್ ಪ್ರಾಜೆಕ್ಟು ಎರಡು ವಿಭಾಗಗಳಿದೆ. ಒಂದು, ಯಾವ ರೀತಿ ನಾವು ಬೆಳಿಬಹುದು, ಯಾವ್ಯಾವ ವಿಧಾನಗಳಿವೆ, ಯಾವ್ಯಾವ ತರಕಾರಿಗಳನ್ನ ಬೆಳಿಬಹುದು ಅಂತ. ಇನ್ನೊಂದು ಬಂದುಬಿಟ್ಟು ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್, ಅಂದರೆ ನಾನು ಹೇಳಿದ್ನಲ್ಲ ಮೊದಲು ನಾನು PhD ಮುಗಿಸಿದೆ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಅಲ್ಲಿ, ಅದಕ್ಕೋಸ್ಕರ ಒಂದು ಘಟಕ ಇದೆ, ಯಾವ ರೀತಿ ನಾವು ಮಣ್ಣಿಲ್ಲದಲ್ಲೇ ಹೈಬ್ರಿಡ್ ಕ್ವಾಲಿಟಿ ಸೀಡ್ ಪ್ರೊಡ್ಯೂಸ್ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ಈಗ ಮೂರು ವಿಧಾನ ಇದೆ ಮಣ್ಣು ರಹಿತ ಬೆಳೆ ಕೃಷಿಯನ್ನು ಮಾಡೋದಕ್ಕೆ, ಒಂದು ಹೈಡ್ರೋಫೋನಿಕ್ಸ್, ಒಂದು ಏರೋಫೋನಿಕ್ಸ್, ಒಂದು ಆಕ್ವಾಫೋನಿಕ್ಸ್. ಸೊ ಹಿಂದ್ಗಡೆಯಿಂದ ಹೇಳ್ತಾ ಹೋಗುತ್ತೆ ಅಂದರೆ ಆಕ್ವಾಫೋನಿಕ್ಸ್ ಅಂತ ಅಂದರೆ ಯಾವ ರೀತಿ ನಾವು ಫಿಶ್ನ ಬೆಳ್ಕೊಂಡು ಅಂದರೆ ಮೀನು ಸಾಗಾಣಿಕೆ ಜೊತೆಯಾಗಿ ಯಾವ ರೀತಿ ಕೃಷಿನ ಮಾಡಬಹುದು, ಯಾವುದೇ ರೀತಿ ಕೆಮಿಕಲ್ ಹಾಕ್ದಲ್ಲೇನೆ ಪ್ಲಾಂಟಿಗೆ, ಯಾವ ರೀತಿ ಅದರದೇ ವೇಸ್ಟಲ್ಲಿ ನೈಟ್ರಿಫಿಕೇಷನ್ ಅನ್ನೋ ಒಂದು ಅಮೋನಿಯಾನ ಫಿಕ್ಸೇಷನ್ ಮಾಡಿಬಿಟ್ಟು ಯಾವ ರೀತಿ ಬೆಳಿಬಹುದು ಅನ್ನೋದು ಒಂದನ್ನು ಆಕ್ವಾಫೋನಿಕ್ಸ್ ಅಂತ ಕರಿತೀವಿ. ಏರೋಫೋನಿಕ್ಸ್ ಅಂತ ಅಂದರೆ ರೂಟ್ ಝೋನಿಗೆ ನ್ಯೂಟ್ರಿಯೆಂಟ್ಸ್ ಅಂದರೆ ಪೌಷ್ಟಿಕ ಅಂಶಗಳನ್ನು ಯಾವ ರೀತಿ ರೂಟ್ ಝೋನ್ಗೆ ಮಿಸ್ಟಿಂಗ್ ಮಾಡಿ ಬೆಳೆಯುವಂಥದ್ದು ಅಂತ. ಇನ್ನೊಂದು ಬಂದು ಹೈಡ್ರೋಫೋನಿಕ್ಸ್. ಹೈಡ್ರೋಫೋನಿಕ್ಸಲ್ಲಿ ಐದು ವಿಧಾನಗಳು, ಒಂದು NFT, ಒಂದು DWSC, ಎಬ್ ಅಂಡ್ ಫ್ಲೋ, ವಿಕ್ ಸಿಸ್ಟಮ್ ಆ್ಯಂಡ್ ಡ್ರಿಪ್ ಮೆಥಡ್. ಸೊ ಇಷ್ಟು ವಿಧಾನಗಳಿವೆ.